ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಮಹಾಗಣಪತಯೇ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಹೇಗಿರ್ತಾರೆ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಲಗ್ನಾಧಿಪತಿ ಎಂಟನೇ ಮನೆಯಲ್ಲಿದ್ದರೆ ನಿಮ್ಮ ಲಗ್ನದಿಂದ ಎಂಟನೇ ಮನೆ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಎಂಟನೇ ಮನೆಯಲ್ಲಿದ್ದರೆ ಹೇಗೆ ನಾವು ಪ್ರೊಡಕ್ಷನ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೊಸಬರು ಯಾರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಯಾವುದೇ ನೋಟಿಫಿಕೇಷನ್ಗೋಸ್ಕರ ಅನೇಕ ರೀತಿಯ ಜ್ಞಾನ ಭಂಡಾರ ನಿಮ್ಮ ಯೋಚನೆ ನಿಮ್ಮ ಒಂದು ಯಾವುದೇ ರೀತಿಯ ಜ್ಯೋತಿಷ್ಯ ಸಂಖ್ಯಾಚಾರದ ಬಗ್ಗೆ ಜ್ಞಾನವನ್ನು ನಿಮಗೆ ತಲುಪುತ್ತದೆ ಸೊ ಹಾಗಾಗಿ ಇವಾಗ ಎಂಟನೇ ಮನೆ ಅಂದರೆ ಏನು ಅಂತ ತಿಳ್ಕೊಬೇಕಾಗುತ್ತೆ ಲಗ್ನ ಅಂದರೆ ನಮಗೆ ಗೊತ್ತು ಲಗ್ನ ಅಂದರೆ ನಾನು ನನ್ನ ದೇಹ ನನ್ನ ನಡತೆ ನನ್ನ ಬುದ್ಧಿಶಕ್ತಿ ನನ್ನ ಘನತೆ ನನ್ನ ಗೌರವ ನನ್ನ ವ್ಯಕ್ತಿತ್ವದ ಬಗ್ಗೆ ಹೇಳೋಂಥದ್ದು ಲಗ್ನ ಎಂಟನೇ ಮನೆ ಅಂದರೆ ಏನು ಅಂದರೆ ಎಂಟನೇ ಮನೆ ಅಂದರೆ ಸೀಕ್ರೆಟ್ ಹೌಸ್ ಅಂತ ಹೇಳ್ತೀವಿ ಅಂದರೆ ಗುಪ್ತ ಸಮಾಲೋಚನೆ ಅಂತ ಹೇಳ್ತೀವಿ ಅಥವಾ ಸಾವು ಎಂಟನೇ ಮನೆ ಅಂದರೆ ಸಾವು ಎಂಟನೇ ಮನೆ ಅಂದರೆ ಅಪಘಾತ ಅವಮಾನ ಆಗೋಂಥದ್ದು ಎಂಟನೇ ಮನೆ ಅಂದರೆ ರಹಸ್ಯ ಕಾರ್ಯಾಚರಣೆ ಆಗೋವಂಥದ್ದು ಎಂಟನೇ ಮನೆ ಅಂದರೆ ನಿಗೂಢ ನಿಗೂಢ ರಹಸ್ಯಗಳು ಹಿಡನ್ ನಾಲೆಡ್ಜ್ ಅಂತ ಹೇಳ್ತೀವಿ ಎಂಟನೇ ಮನೆ ಅಂದರೆ ಎಂಟನೇ ಮನೆ ಅಂದರೆ ಡೆಪ್ತ್ ರೀಸರ್ಚ್ ಮಾಡೋವಂಥದ್ದು ಎಂಟನೇ ಮನೆ ಸಡನ್ ಆಕ್ಸಿಡೆಂಟ್ ಆಗೋವಂಥದ್ದು ಸಡನ್ ಗೇನ್ ಬರೋಂಥದ್ದು ಅಂದರೆ ಲಾಭ ಬರೋಂಥದ್ದು ಎಂಟನೇ ಮನೆ ಅಂದರೆ ನಿಧಿ ಲ್ಯಾಟ್ರಿ ಜೂಜು ಎಂಟನೇ ಮನೆ ಅಂದರೆ ಭೂಮಿ ಒಳಗೆ ಇರುವ ಎಲ್ಲ ಪದಾರ್ಥಗಳನ್ನು ಎಂಟನೇ ಮನೆಗೆ ಹೋಲಿಸ್ತೀವಿ ಪೆಟ್ರೋಲ್ ಆಗಿರ್ಬೋದು ನೀರಾಗಿರ್ಬೋದು ಇನ್ನಿತರೆ ಖನಿಜ ವಸ್ತುಗಳಾಗಿರ್ಬೋದು ಭೂಮಿಯಲ್ಲಿ ಒಳಗಡೆ ಏನೇನು ಸಿಗುತ್ತೋ ಎಂಟನೇ ಮನೆ ಅಂದರೆ ನಮಗೆ ಒಂದು ವಿಶೇಷವಾಗಿ ಒಳ ಭಾಗದಲ್ಲಿ ಸಿಗುವಂತಹ ಪದಾರ್ಥಗಳು ಎಂಟನೇ ಮನೆ ಅಂದರೆ ನಿಗೂಢ ಅಂದರೆ ಅನ್ನೌನ್ ಟ್ಯಾಲೆಂಟ್ ಅಂತ ಹೇಳ್ತೀವಿ ಎಂಟನೇ ಮನೆ ಅಂದರೆ ವ್ಯವಸಾಯನೂ ಬರುತ್ತೆ ಎಂಟನೇ ಮನೆ ಲಗ್ನಾಧಿಪತಿ ಎಂಟನೇ ಮನೇಲಿ ಇದ್ದರೆ ವ್ಯವಸಾಯನೂ ಮಾಡ್ಬೋದು ಡಾಕ್ಟ್ರು ಆಗ್ಬೋದು ಅಸ್ಟ್ರಾಲಾಜರು ಆಗ್ಬೋದು ಲಾಯರು ಆಗ್ಬೋದು ಅನ್ನೌನ್ ಟ್ಯಾಲೆಂಟ್ ಅಂತ ಹೇಳ್ತೀವಿ ಎಂಟನೇ ಮನೆ ಅಂದರೆ ಹಿಡಿಯುವ ಕೆಲಸ ಕಷ್ಟಪಟ್ಟು ಕಂಡು ಹಿಡಿಯುವ ಕೆಲಸ ಅಂತ ಹೇಳ್ತೀವಿ ತುಂಬ ರಿಸ್ಕ್ ಅಂತ ಹೇಳ್ತೀವಿ ಎಂಟನೇ ಮನೆ ಅಂದರೆ ಈ ಥರ ಒಂದು ಎಂಟನೇ ಮನೆಯ ಒಂದು ಕಾರಕತ್ವಗಳು ಬರುತ್ತೆ ಹಂಗಾಗಿ ಈಗ ಲಗ್ನಾಧಿಪತಿ ಎಂಟನೇ ಮನೇಲಿ ಇದ್ದರೆ ಏನಾಗುತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಎಂಟನೇ ಮನೇನ ನಾವು ಜೈಲು ಅಂತಲೂ ಕರಿತೀವಿ ಜೈಲು ವಾಸ ಅದು ಎಂಟನೇ ಮನೇಲಿ ಇದ್ದರೆ ಮಾತ್ರ ಎಂಟನೇ ಮನೆ ಸಂಬಂಧ ಬಂದು ಎಂಟನೇ ಮನೆ ಅಧಿಪತಿಯ ಭುಕ್ತಿಗಳು ದಶೆಗಳು ಬಂದರೆ ಸೆರೆಮನೆ ವಾಸ ಜೈಲು ಅಂತ ಏನು ಹೇಳ್ತೀವಿ ಅದು ಎಂಟನೇ ಮನೆ ಅಂದರೆ ಕಾರ್ಯತಡೆಯಾಗಂಥದ್ದು ಒಂದು ವಿಚಾರ ಏನಂದರೆ ಲೇಡೀಸ್ಗೆ ಅಂದರೆ ಮಹಿಳೆಯರಿಗೆ ಎಂಟನೇ ಮನೆ ಮಾಂಗಲ್ಯ ಸ್ಥಾನ ಅಂತ ಹೇಳ್ತೀವಿ ಅಂದರೆ ಅವರ ಗಂಡನ ಒಂದು ಆಯುಷ್ ಹೇಳೋದ್ರ ಬಗ್ಗೆ ಮತ್ತು ಮಾಂಗಲ್ಯ ಅವರ ಮಾಂಗಲ್ಯ ಗಟ್ಟಿ ಇದೆಯಾ ಇಲ್ವಾ ಅಂತ ಜಾತಕದಲ್ಲಿ ಸ್ತ್ರೀಯರಿಗೆ ಎಂಟನೇ ಮನೆ ನೋಡದೆ ತಿಳ್ಕೊಬೋದು ಸೊ ಹಾಗಾಗಿ ಲಗ್ನಾಧಿಪತಿ ಎಂಟನೇ ಮನೆಯಲ್ಲಿದ್ದರೆ ಜ್ಯೋತಿಷ ಜ್ಞಾನ ಉಳ್ಳವರಾಗಿರ್ತಾರೆ ಅಂತ ಹೇಳ್ತೀವಿ ಅಂದರೆ ಅವರಿಗೆ ಅರ್ಥ ಆಗುತ್ತೆ ಆ ಒಂದು ಲ್ಯಾಂಗ್ವೇಜ್ ಅವರಿಗೆ ಜ್ಯೋತಿಷ್ಯದ ಒಂದು ಲ್ಯಾಂಗ್ವೇಜ್ ಅವರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಒಂದು ಜ್ಞಾನ ಆಧ್ಯಾತ್ಮಿಕ ಕಡೆ ಜ್ಞಾನ ಉಳ್ಳವರಾಗಿರ್ತಾರೆ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಟ್ಯಾಲೆಂಟ್ ಇರೋರು ಆಗಿರ್ತಾರೆ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಅವರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇವರು ಬೇರೆಯವರ ರಹಸ್ಯವನ್ನು ತಿಳಿದುಕೊಳ್ಳುವ ಕೊಳ್ಳೋದಕ್ಕೆ ತುಂಬ ಪ್ರಯತ್ನಿಸ್ತಾರೆ ಬೇರೆಯವರ ಸೀಕ್ರೆಟ್ನ ತಿಳ್ಕೋಬೇಕು ಅನ್ನೋ ಹಂಬಲ ಜಾಸ್ತಿ ಇರುತ್ತೆ ಇವರಲ್ಲಿ ಅಂತ ಹೇಳ್ಬೋದು ಮತ್ತು ಎಂಟನೇ ಮನೆ ಯಾವಾಗಲೂ ನಿಗೂಢ ಅಂತ ಇರೋದರಿಂದ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಇವರು ನಿಗೂಢ ವ್ಯಕ್ತಿಗಳು ಅಂತ ಹೇಳ್ಬೋದು ಅಂದರೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಯಾವಾಗಲೂ ಹೇಗಿರ್ತಾರೆ ಯಾವ ರೀತಿಯಲ್ಲಿ ಯಾವಾಗ ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಹಾಗಾಗಿ ಸ್ವಲ್ಪ ರಹಸ್ಯ ವ್ಯಕ್ತಿಗಳು ಸೈಲೆಂಟಾಗಿರ್ತಾರೆ ಸೈಲೆಂಟ್ ಕಿಲ್ಲರ್ ಥರ ಇರ್ತಾರೆ ಯಾವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಆ ರೀತಿಯಲ್ಲಿ ಬೇಕಾದ್ರೂ ಟರ್ನ್ ಆಗೋ ಸಾಧ್ಯತೆ ಇರುತ್ತೆ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಮತ್ತು ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಜೀವನ ಯಾಕಂದರೆ ಲಗ್ನ ಅಂದರೆ ನಮ್ಮ ಜೀವನ ನಾವು ಎಂಟನೇ ಮನೆ ಅಂದರೆ ರಿಸ್ಕ್ ಅದು ಯಾವಾಗಲೂ ರಿಸ್ಕ್ ಕಷ್ಟ ಕೊಡುವ ಮನೆಯೇ ಎಂಟನೇ ಮನೆ ಸೊ ನಮ್ಮ ಜೀವನ ಯಾವಾಗಲೂ ರಿಸ್ಕಲ್ಲೇ ಇರುತ್ತೆ ಅಂತ ಹೇಳ್ಬೋದು ರಿಸ್ಕ್ ಜೀವನ ಅಂತ ಹೇಳುವ ಇರು ಆಗೋ ಸಾಧ್ಯತೆ ಇರುತ್ತೆ ಅಂದರೆ ಇವರಿಗೆ ಆಕಸ್ಮಿಕ ಧನಲಾಭ ಆಗುತ್ತೆ ಅಂದರೆ ಅದೃಷ್ಟವೂ ಬರುವ ಸಾಧ್ಯತೆ ಇರುತ್ತೆ ಆಕಸ್ಮಿಕ ಅವಘಡಗಳು ಅಪಘಾತಗಳು ಆಗೋ ಸಂಭವವೂ ಇರುತ್ತದೆ ಅಂತ ಹೇಳ್ಬೋದು ಎರಡೂ ಥರ ಇರುತ್ತೆ ಇವರಿಗೆ ಯಾವಾಗ ಹೇಗೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಇವರಿಗೆ ಹನ್ನೊಂದು ಟ್ಯಾಲೆಂಟು ಹಿಡನ್ ಟ್ಯಾಲೆಂಟು ಅಂತ ಹೇಳ್ಬೋದು ಆ ಥರ ಒಂದು ಜ್ಞಾನ ವಿಶೇಷ ಜ್ಞಾನ ಅಂತ ಹೇಳ್ತೀವಿ ಎಲ್ಲರ ಥರ ಇರಲ್ಲ ಇವರು ಸ್ವಲ್ಪ ಡಿಫ್ರೆಂಟಾಗಿರ್ತಾರೆ ಅಂದರೆ ಉಪೇಂದ್ರನ ಥರ ಡಿಫ್ರೆಂಟಾಗಿ ಎಲ್ಲರ ಥರ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಇವ್ರದೇ ಬೇರೆ ಸ್ಟೈಲಿರುತ್ತೆ ಅಂದರೆ ಎಲ್ಲರೂ ಕಲ್ತ್ಬಿಟ್ಟು ಡ್ರೈವಿಂಗ್ ಮಾಡಿದ್ರೆ ಇವರು ಡ್ರೈವಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಕ್ಲಾಸಿಗೆ ಹೋಗ್ತಾರೆ ಕಲಿಯೋದಕ್ಕೆ ಆ ಥರ ಒಂದು ವ್ಯಕ್ತಿತ್ವ ಉಳ್ಳವರಾಗಿರ್ತಾರೆ ಅಂತಲೇ ಹೇಳ್ಬೋದು ಎಂಟನೇ ಮನೆ ಅಂದರೆ ಸಂಗಾತಿಯ ಸಂಪತ್ತು ಅಂತ ಹೇಳ್ತೀವಿ ಸಂಗಾತಿಯ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಹಣ ಅಂತ ಹೇಳ್ತೀವಿ ಅಂದರೆ ನಿಮಗೆ ಕಟ್ಕೊಂಡಿರೋರ ಹಣ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಇದು ಲಗ್ನಾಧಿಪತಿ ಯಾವಾಗ ಅಷ್ಟಮಕ್ಕೆ ಬರುತ್ತೋ ಅದ್ರ ಮೇಲೆ ಕಣ್ಣು ಅಂದರೆ ಸಂಗಾತಿಯ ಸಂಪತ್ತು ಮೇಲೆ ಇವರಿಗೆ ಕಣ್ಣಿರುತ್ತೆ ಅಂತ ಹೇಳ್ಬೋದು ಮತ್ತು ಲಗ್ನಾಧಿಪತಿ ಎಂಟನೇ ಮೇಲೆ ಯಾರು ಇರ್ತಾರೋ ಅವರು ವಿಮೆ ಮಾಡಿಸಿಕೊಳ್ಳುವುದು ಉತ್ತಮ ಅಂತ ಹೇಳ್ತೀನಿ ಅಂದರೆ ಹೆಲ್ತ್ ಕಾರ್ಡ್ ಯಾಕೆಂದರೆ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಯಾವಾಗ ಏನು ಏನು ಬೇಕಾದ್ರೂ ಆಗ್ಬೋದು ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ ಹಂಗಾಗಿ ಬೆಸ್ಟಾಗಿ ಯಾವುದಾದ್ರೂ ಈ ಹೆಲ್ತ್ ಕಾರ್ಡ್ ಮಾಡೋಂಥದ್ದು ಅಥವಾ ಈ ಇದರಲ್ಲೆಲ್ಲ ಇದು ಮಾಡ್ತಾರಲ್ಲ ಬ್ಯಾಂಕಲ್ಲೆಲ್ಲ ನಿಮಗೆ ಸೇಫ್ಟಿಗೋಸ್ಕರ ಲೋನ್ ಮಾಡಿಸ್ಕೊಡೋಕ್ಕೆ ಇದು ಮಾಡ್ತಾರೆ ಕಾ ಇದು ಸ್ಕೀಮ್ ಎಲ್ಲ ಬರ್ತಾ ಇರುತ್ತೆ ಸ್ಕೀಮ್ಗಳು ನಿಮಗೆ ಸ ಆಕ್ಸಿಡೆಂಟ್ ಆದರೆ ಇಷ್ಟು ಅಮೌಂಟ್ ಬರುತ್ತೆ ಈ ಥರ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಯಾರು ಇರ್ತಾರೋ ಅಂಥವ್ರು ಈ ಥರ ಎಲ್ಲ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ ಹಾಗಾಗಿ ಅವ್ರಿಗೆ ಯಾವಾಗ ಹೇಗೆ ಅಂತ ಹೇಳೋಕ್ಕಾಗಲ್ಲ ಈ ಥರ ಮಾಡಿಸ್ಕೊಂಡ್ರೆ ಬೇರೆಯವ್ರಿಗೆ ತುಂಬ ಲಾಭ ಬರುತ್ತೆ ಬೇರೆಯವ್ರಿಗೆ ಸ್ವಲ್ಪ ಸೇಫ್ಟಿ ಸೇಫ್ಟಿಗೋಸ್ಕರ ಇದ್ದೀನಿ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಹೆಲ್ತ್ ಕಾರ್ಡ್ ಮಾಡಿಸ್ಕೊಳ್ಳಿ ಪ್ರಿಕಾಷನ್ಸ್ ಹೇಳ್ತಾ ಇರೋದು ನಿಮಗೆ ಸೇಫ್ಟಿ ಪ್ರಿಕಾಷನ್ಸ್ ಈ ಥರ ಮಾಡಿಸ್ಕೊಳ್ಳಿ ಅಥವಾ ಯಾವುದಾದ್ರೂ ಈ ಸ್ಕೀಮ್ ಇದ್ದರೆ ಇದು ಬ್ಯಾಂಕಲ್ಲಿ ಎಲ್ಲ ಸ್ಕೀಮ್ಗಳು ಬರ್ತಾ ಇರುತ್ತೆ ಹಂಗಾಗಿ ಅಂದರೆ ಇನ್ಸೂರೆನ್ಸ್ ಥರ ಏನಾದರೂ ಮಾಡ್ಸೋದಾದರೆ ಹೆಲ್ತ್ ಇನ್ಸೂರೆನ್ಸ್ ಅಂತ ಹೇಳ್ತೀವಿ ಈ ಥರ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ ಅಂತ ನನ್ನ ಸಲಹೆ ಸೊ ಹಂಗಾಗಿ ಮತ್ತು ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಮುಖ್ಯವಾಗಿ ಏನಂದರೆ ಇವರು ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಮತ್ತು ಹೇಗೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಒಂಥರ ಇವರು ಸೈಲೆಂಟಾಗಿ ಸೈಲೆಂಟಾಗಿ ಯಾವುದಾದ್ರೂ ಒಂದು ಕಾರ್ಯದಕ್ಕೆ ಕಾರ್ಯಾಚರಣೆಗೆ ಇಳಿಯೋರಾಗಿರ್ತಾರೆ ಅಂತ ಹೇಳ್ಬೋದು ಅಂದರೆ ಗುಪ್ತ ಕೆಲಸ ಇವರು ಯಾವಾಗಲೂ ಗುಪ್ತ ನಡಿಗೆ ಗುಪ್ತ ಕೆಲಸಗಳು ಇವ್ರ ಜೀವನ ಹೆಂಗೆ ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕಾರ್ಯ ಸಾಧನೆ ಮಾಡೋವಂಥವ್ರು ಆಗಿರ್ತಾರೆ ಅಂತ ಹೇಳ್ಬೋದು ಇವರಿಗೆ ಬೆಸ್ಟ್ ಲೈನ್ ಅಂತಂದೇಳಿದ್ರೆ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿರೋರಿಗೆ ಸೈನ್ಸು ಅಥವಾ ಸೈಂಟಿಸ್ಟ್ಗಳು ಸಿ ಬಿ ಐ ಇ ಅಂದರೆ ಕಂಡು ಹಿಡಿಯುವ ಕೆಲಸ ಆಗಿರಬೇಕು ಡಿಡೆಕ್ಟಿವು ಜರ್ನಲಿಸ್ಟು ಮತ್ತು ವಿಶೇಷವಾಗಿ ಈ ಫೀಲ್ಡು ಸರ್ಜನ್ನು ಆಗಿರ್ಬೋದು ಈ ಫೀಲ್ಡಲ್ಲಿದ್ದರೆ ಇವರಿಗೆ ಉತ್ತಮ ಯಶಸ್ಸು ಸಿಗುತ್ತೆ ಆದರೆ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದು ನಾರ್ಮಲ್ಲು ಆಗಿದ್ದರೆ ನಾರ್ಮಲ್ ವ್ಯಕ್ತಿಗಳಾಗಿದ್ದರೆ ಏನು ವ್ಯಾಪಾರ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಏನೋ ಒಂದು ಆಟೋ ಓಡಿಸ್ತೀನಿ ಡ್ರೈವರ್ ಆಗ್ತೀನಿ ಅಂದರೆ ಇವ್ರ ಜೀವನ ತುಂಬಾ ಕಷ್ಟ ಆಗುತ್ತೆ ಯಾಕೆಂದರೆ ಹೆಂಗೆ ಅವ್ರ ಮೈಂಡ್ ಸೆಟ್ಟೇ ಒಂಥರ ಇರುತ್ತೆ ಏನಪ್ಪ ಪ್ರಪಂಚನೇ ಮ ತಲೆ ಮೇಲೆ ಬಿದ್ದಿರೋ ಥರ ಆಡ್ತಾ ಇರ್ತಾರೆ ಯಾವಾಗ್ಲೂ ಆದರೆ ಈ ಥರ ಪ್ರೊಫೋಷ್ನಲ್ ಇರೋರಿಗೆ ಇದು ಅಷ್ಟು ಅನ್ಸಲ್ಲ ಯಾಕಂದರೆ ಅವ್ರಿಗೆ ಆ ಒಂದು ಕೆಲಸದ ಆ ಒಂದು ಮೈಂಡ್ ಆ ಕೆಲಸ ಕಡೆನೇ ಹೋಗ್ತಾ ಇರುತ್ತೆ ಅವಾಗ ಅವ್ರಿಗೆ ಲಾಭ ಬರುತ್ತೆ ಅದರಲ್ಲಿ ಯಶಸ್ಸನ್ನ ಕಾಣ್ತಾರೆ ಅಷ್ಟೇ ಇದರಲ್ಲಿ ಸೀಕ್ರೆಟು ಮತ್ತು ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಯಾವಾಗಲೂ ನೆಗೆಟಿವ್ ಅಂತಲೇ ಹೇಳ್ತೀವಿ ನಾವು ಯಾಕಂದರೆ ಅಂದುಕೊಂಡಂತೆ ಯಾವುದು ಆಗೋದಿಲ್ಲ ಅಂದುಕೊಂಡಂತೆ ಆಗೋದು ಕೇವಲ ಟ್ವೆಂಟಿ ಪರ್ಸೆಂಟ್ ಆದರೆ ಅಂದುಕೊಳ್ಳದೆ ಆಗುವ ಘಟನೆಗಳೇ ಹೆಚ್ಚು ಏಯ್ಟಿ ಪರ್ಸೆಂಟ್ ಅಂದುಕೊಳ್ಳದೇ ಆಗುವಂಥ ಘಟನೆಗಳು ಆಗುತ್ತೆ ಏಯ್ಟಿ ಪರ್ಸೆಂಟ್ ಹಂಗಾಗಿ ಸ್ವಲ್ಪ ನೆಗೆಟಿವ್ ರಿಸ್ಕ್ ಅಂತ ಹೇಳ್ತೀವಿ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಮತ್ತೆ ತುಂಬ ರಹಸ್ಯ ಮಾಡುವ ವ್ಯಕ್ತಿಗಳು ಅಂತ ಹೇಳ್ತೀವಿ ಅಂದರೆ ತುಂಬ ಸೀಕ್ರೆಟ್ ವ್ಯಕ್ತಿಗಳಾಗಿರ್ತಾರೆ ಇವರು ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಇವ್ರನ್ನ ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಸಂಕೋಚ ಸಹೋದರಾಗಿರ್ತಾರೆ ಮತ್ತು ಸಸ್ಪೆನ್ಸ್ ಆಗಿರ್ತಾರೆ ತುಂಬ ಸಸ್ಪೆನ್ಸ್ ಇವರು ಸೀಕ್ರೆಟ್ ಮೈಂಟೈನ್ ತುಂಬ ಜಾಸ್ತಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಥರ ಒಂದು ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಈ ರೀತಿಯಲ್ಲೆಲ್ಲ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳ್ತೇವೆ ಸೊ ಹಂಗಾಗಿ ಮೇನಾಗಿ ಎಂಟನೇ ಮನೆಯಲ್ಲಿ ಯಾವ್ಯಾವ ಲಗ್ನಾಧಿಪತಿ ಯಾವ ಗ್ರಹವಾಗಿ ಎಂಟನೇ ಮನೆಯಲ್ಲಿದೆ ಅನ್ನೋದು ತುಂಬ ಇಂಪಾರ್ಟೆಂಟು ಎಂಟನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಒಂದು ಚುಟುಕಾಗಿ ಎಂಟನೇ ಮನೆಯಲ್ಲಿ ಯಾವ್ಯಾವ ಗ್ರಹ ಇದ್ದರೆ ಏನೇನಾಗುತ್ತೆ ಅಂತ ನಾನು ಚುಟುಕಾಗಿ ತಿಳಿಸ್ಕೊಡ್ತೀನಿ ಮೇನಾಗಿ ಎಂಟನೇ ಮನೆಯಲ್ಲಿ ಶನಿ ಇದ್ದರೆ ಮೇಯ್ನಾಗಿ ಇವರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋವಂಥದ್ದು ಯಶಸ್ಸನ್ನು ತಂದು ಕೊಡ್ತೀವಿ ಅಥವಾ ಪೆಟ್ರೋಲ್ಗೆ ಸಂಬಂಧಪಟ್ಟ ವ್ಯಾಪಾರ ವ್ಯವಹಾರಗಳು ಮಾಡಿದ್ರೆ ಇವರಿಗೆ ಅತಿಯಾದ ಲಾಭ ತಂದು ಕೊಡುತ್ತೆ ಅಂತ ಹೇಳ್ಬೋದು ಯಾಕಂದರೆ ಶನಿ ಅಂದರೆ ಲಿಕ್ವಿಡ್ಗೆ ಕಾರಕ ಎಂಟು ಅಂದರೆ ಒಂದು ಭೂಮಿಯಲ್ಲಿ ಸಿಗುವಂಥ ವಸ್ತುಗಳು ಇದೇ ಅಂತಲ್ಲ ಬೇರೆ ಯಾವುದೇ ಒಂದು ವ್ಯವಸಾಯ ಬೇಕಾದ್ರೂ ಮಾಡ್ಬೋದು ಶನಿ ಅಂದರೆ ಕಷ್ಟ ಜೀವಿ ಇವರು ಯಶಸ್ಸನ್ನ ಕಾಣ್ತಾರೆ ಇಲ್ಲ ಪೆಟ್ರೋಲ್ಗೆ ಸಂಬಂಧಪಟ್ಟಿದ್ದು ಈ ವಾಟ್ರಿಗೆ ಸಂಬಂಧಪಟ್ಟಿದ್ದು ಮೇನಾಗಿ ಪೆಟ್ರೋಲ್ಗೆ ಸಂಬಂಧಪಟ್ಟಿದ್ದು ತುಂಬ ಯಶಸ್ಸನ್ನ ಕಾಣ್ತಾರೆ ಶನಿ ಏನಾದರೂ ಎಂಟನೇ ಮನೇಲಿ ಇದ್ದರೆ ಇನ್ನೊಂದು ಏನಪ್ಪ ಪ್ಲಸ್ ಪಾಯಿಂಟು ಅಂದರೆ ಶನಿ ಎಂಟನೇ ಮನೇಲಿದ್ದರೆ ದೀರ್ಘ ಆಯುಷ್ಯರಾಗ್ತಾರೆ ಯಾಕೆಂದರೆ ಶನಿಗೆ ಅದು ಫೇವ್ರೆಟ್ ಪ್ಲೇಸು ಎಂಟನೇ ಮನೇ ಫೇವ್ರೆಟ್ ಪ್ಲೇಸು ಶನಿಗೆ ಎಂಟನೇ ಮನೆನೇ ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ ಹಂಗಾಗಿ ಶನಿನೇ ಅಲ್ಲಿರೋದ್ರಿಂದ ಇವರಿಗೆ ಪ್ಲಸ್ ಆಗುತ್ತೆ ಅಲ್ಲಿಗೆ ಆ್ಯಡ್ ಆಯಿತು ಹಂಗಾಗಿ ಲಗ್ನಾಧಿಪತಿ ಶನಿಯಾಗಿ ಎಂಟನೇ ಮನೇಲಿ ಇದ್ದರೆ ಇವರಿಗೆ ಆಗಿರ್ತಾರೆ ಆಯುಷ್ಯ ಗಟ್ಟಿಯಾಗಿರುತ್ತೆ ಅಂತ ಅರ್ಥ ಆಯುಷ್ಯ ಗಟ್ಟಿ ಇರೋದಕ್ಕೆ ಮೇನಾಗಿ ಜಾತಕದಲ್ಲಿ ಶನಿ ಹೇಗಿದ್ದಾನೆ ಎಂಟನೇ ಮನೆ ಅಧಿಪತಿ ಚೆನ್ನಾಗಿರಬೇಕು ಜಾತಕದಲ್ಲಿ ಶನಿ ಚೆನ್ನಾಗಿರಬೇಕು ಇಲ್ಲ ಲಗ್ನಕ್ಕೆ ಗುರುದೃಷ್ಟಿ ಇರಬೇಕು ಗುರು ಜೀವಕಾರಕ ಜೀವ ಕೊಡೋನು ಹಂಗಾಗಿ ಲಗ್ನಕ್ಕೆ ಗುರುದೃಷ್ಟಿ ಇರೋರ್ಗೂ ದೀರ್ಘಾಯುಷರಾಗಿರ್ತಾರೆ ಅಥವಾ ಎಂಟನೇ ಮನೆಗೆ ಗುರುದೃಷ್ಟಿ ಇದ್ರೂ ದೀರ್ಘಾಯುಷರ ಆಗಿರ್ತಾರೆ ಅಂತ ಹೇಳ್ತೀವಿ ಸೊ ಹಂಗಾಗಿ ಇಷ್ಟು ಒಂದು ನೋಡ್ಕೋಬೇಕು ಆಯುಷ್ಯದ ಬಗ್ಗೆ ಆದರೆ ಸೊ ಹಂಗಾಗಿ ಸೊ ಎಂಟನೇ ಮನೇಲಿ ಶನಿ ಇರೋದು ತುಂಬಾ ಒಂದು ಪ್ಲಸ್ ಪಾಯಿಂಟು ಸೊ ಹಂಗಾಗಿ ಅಂದರೆ ಪ್ಲಸ್ ಪಾಯಿಂಟು ಆದರೆ ಒಂದು ನೆಗೆಟಿವ್ ಏನಪ್ಪ ಅಂದರೆ ಎಂಟನೇ ಮನೆಯಲ್ಲಿ ಶನಿ ಇದ್ದರೆ ಸ್ವಲ್ಪ ಉದ್ಯೋಗಕ್ಕೆ ತೊಂದರೆ ಆಗುತ್ತೆ ಯಾಕೆಂದರೆ ಮೇಯ್ನು ನಾವು ಭಚಕ್ರದಲ್ಲಿ ಮೇಯ್ನು ಫಿಕ್ಸಡ್ ಪ್ಲೇ ಪ್ಲೇಸಲ್ಲಿ ಹತ್ತನೇ ಮನೆಯೇ ಶನಿಗೆ ಅಧಿಪತಿ ಹನ್ನೊಂದನೇ ಮನೆಗೂ ಶನಿ ಅಧಿಪತಿ ಆಗಿರ್ತಾನೆ ಸೊ ಹಂಗಾಗಿ ಜಾತಕದಲ್ಲಿ ಮೇನ್ ಆಗಿ ಹತ್ತನೇ ಮನೆ ಆರನೇ ಮನೆ ಮೇಲೆ ಅವಲಂಬಿತವಾಗಿರುತ್ತೆ ನಿಮ್ಮ ಉದ್ಯೋಗ ಹೇಗಿರುತ್ತೆ ಲಾಭ ಬರುತ್ತಾ ನಷ್ಟ ಆಗುತ್ತಾ ಏನು ವ್ಯಾಪಾರ ಅನ್ನೋದು ಜಾತಕದಲ್ಲಿ ಹತ್ತನೇ ಮನೆ ಆರನೇ ಮನೆ ನೋಡ್ಕೋಬೇಕು ಹತ್ತನೇ ಮನೆ ಆರನೇ ಮನೆ ಪ್ಲಸ್ ಹನ್ನೊಂದನೇ ಮನೆ ಲಾಭ ಬರಬೇಕು ಅಂದರೆ ಅದರಿಂದ ನಮಗೆ ಯಶಸ್ಸು ಆಗಬೇಕಾದ್ರೆ ಹನ್ನೊಂದನೇ ಮನೆ ಆರು ಹತ್ತು ಹನ್ನೊಂದು ಇದು ಕಾಂಬಿನೇಷನ್ ಜಾತಕದಲ್ಲಿ ಚೆನ್ನಾಗಿರೋ ನಿಮಗೆ ಚೆನ್ನಾಗಿ ಲಾಭ ಆಗುತ್ತೆ ಅಷ್ಟೇ ಹಾಗೆಯೇ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದರೆ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದರೆ ಏನಪ್ಪಾ ಅಂದರೆ ಇದು ಒಂದು ರೀತಿಯಲ್ಲಿ ಎಂಟು ಅಂದರೆ ಲಗ್ನ ಅಂದರೆ ನಾನು ಲಗ್ನಾಧಿಪತಿ ಚಂದ್ರ ಅಂದರೆ ತಾಯಿ ಅಲ್ಲಿದ್ದಾಗ ಏನಾಗೋದು ತಾಯಿ ಮಗನಿಗೂ ಸಂಬಂಧ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ತೀವಿ ಅವ್ರಿಗವ್ರಿಗೂ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ತಾಯಿ ತಾಯಿ ಮತ್ತು ಮಗನಿಗೂ ಸ್ವಲ್ಪ ಮನಸ್ತಾಪಗಳಾಗೋ ಅಂಥದ್ದು ಕ್ಲಾಶ್ ಆಗೋವಂಥದ್ದು ಆಗ್ತಾ ಇರುತ್ತೆ ಇದು ಒಂದು ರೀತಿಯಲ್ಲಿ ಹೇಳ್ತೀವಿ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದರೆ ಒಂದು ರೀತಿಯಲ್ಲಿ ನಾವು ಜಲಗಂಡ ಅಂತ ಹೇಳ್ತೀವಿ ಅಂದರೆ ನೀರಿನಿಂದ ತೊಂದರೆಗಳಾಗೋಂಥದ್ದು ಅಂತ ಹೇಳ್ತೀವಿ ಅದು ಅದು ಆದಷ್ಟು ಇವರು ನೀರಿನ ಸ್ಥಳಗಳಿಗೆ ಹೋಗೋದು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತೀವಿ ಆದರೆ ಇನ್ನೊಂದು ರೂಲ್ಸ್ ಇದೆ ಅದರಲ್ಲಿ ಬರೀ ಲಗ್ನ ಎಂಟನೇ ಮನೇಲಿ ಚಂದ್ರ ಇದ್ದರೆ ಜಲಗಂಡ ಅಂದರೆ ಓಕೆ ಇನ್ನೊಂದು ರೂಲ್ಸ್ ಇದೆ ಆ ಒಂದು ರೂಲ್ಸ್ ಅಪ್ಲೈ ಮಾಡಿದ್ರೆ ಪಕ್ಕ ಇವರಿಗೆ ನೀರಿನಿಂದ ತೊಂದರೆ ಇರುತ್ತೆ ಅಂತ ಅರ್ಥ ಮಾಡ್ಕೋಬೋದು ಅದು ಜಾತ್ಕನೇ ನೋಡಬೇಕಾಗುತ್ತೆ ಸೊ ಹಂಗಾಗಿ ಒಟ್ಟಾರೆಯಾಗಿ ಚಂದ್ರ ಎಂಟನೇ ಮನೇಲಿ ಇದ್ದರೆ ನೀರಿನಿಂದ ಸ್ವಲ್ಪ ಸಮಸ್ಯೆ ಅಂತ ಹೇಳ್ತೀವಿ ಇಲ್ಲಿ ತಾಯಿಗೂ ಮಗನಿಗೂ ಆಗಲ್ಲ ಹೇಳಿದೆ ಆದರೆ ಒಂದು ಇನ್ನೊಂದು ಆಪ್ಷನ್ಸ್ ಏನಪ್ಪ ಅಂದರೆ ಲಗ್ನಾಧಿಪತಿ ಲಗ್ನ ಅಂದರೆ ನಾವು ನಾಲ್ಕನೇ ಮನೆ ಅಂದರೆ ತಾಯಿ ನಾಲ್ಕನೇ ಮನೆ ಅಧಿಪತಿ ಲಗ್ನಾಧಿಪತಿ ಮಿತ್ರರಾಗಿದ್ದರೆ ತಾಯಿ ಮಗನಿಗೂ ಚೆನ್ನಾಗಿರುತ್ತೆ ಅದೇ ಇವರಿಬ್ಬರು ಶತ್ರುಗಳಾಗಿದ್ದರೆ ಅವರಿಗವರಿಗೆ ಅವಾಗ ಅವಾಗ ಮನಸ್ತಾಪ ಆಗೋ ಸಂಭವವೂ ಇರೋ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಎಂಟನೇ ಮನೇಲಿ ಏನಾದರೂ ಕುಜ ಇದ್ದರೆ ಅಂದರೆ ಎಂಟನೇ ಮನೇಲಿ ಕುಜ ಇದ್ದರೆ ನಾರ್ಮಲಾಗಿ ಕುಜ ದೋಷಗಳು ಅಂತ ಹೇಳ್ತಾರೆ ಆದರೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಎಂಟನೇ ಮನೇಲಿ ಕುಜ ಇದ್ದರೆ ಸರ್ಕಾರದಿಂದ ಆದಾಯ ಲಾಭ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೇವೆ ಸೊ ಹಾಗಾಗಿ ಆದರೆ ಎಂಟನೇ ಮನೆಯಲ್ಲಿ ಕೂಜ ಇದ್ದರೆ ಬಿ ಪಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಬಿ ಪಿ ಜಾಸ್ತಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಕೋಪ ಜಾಸ್ತಿ ಆಗುತ್ತೆ ಎಂಟನೇ ಮನೇಲಿ ಕುಜಾ ಇದ್ದರೆ ಮತ್ತು ಲಗ್ನಾಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಅಲ್ಲ ಲಗ್ನಾಧಿಪತಿ ಕುಜನಾಗಿ ಎಂಟನೇ ಮನೆಯಲ್ಲಿ ಇದ್ದರೆ ಸ್ವಲ್ಪ ವೆಹಿಕಲಲ್ಲಿ ಹುಷಾರಾಗಿರಬೇಕಾಗುತ್ತೆ ಏನಾದರೂ ಅಪಘಾತ ಆಗೋಂಥದ್ದು ಅವಘಡ ಆಗೋಂಥದ್ದು ಆಕ್ಸಿಡೆಂಟ್ ಅವಾಗವಾಗ ಆಗ್ತಾ ಇರುತ್ತೆ ಲಗ್ನಾಧಿಪತಿ ಕುಜನಾಗಿ ಎಂಟನೇ ಮನೆಯಲ್ಲಿ ಇದ್ದರೆ ಸ್ವಲ್ಪ ವೆಹಿಕಲಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ ಇವರು ಸ್ವಲ್ಪ ಜಾಗ್ರತೆ ವಹಿಸಬೇಕು ಓಕೆ ನೆಕ್ಸ್ಟು ಶುಕ್ರ ಶುಕ್ರ ಏನಾದರೂ ಎಂಟನೇ ಮನೇಲಿದ್ದರೆ ಹೆಣ್ಣಿನಿಂದ ಮೋಸ ಆಗೋಂಥದ್ದು ಶುಕ್ರ ಅಂದ್ರೇ ಕಳತ್ರಕಾರಕ ಸ್ತ್ರೀಕಾರಕ ಅಂತ ಹೇಳ್ತೀವಿ ಮತ್ತು ವಿವಾಹಕ್ಕೆ ತೊಂದರೆ ಅಂತ ಹೇಳ್ತೀವಿ ಎಂಟನೇ ಮನೆಯಲ್ಲಿ ಶುಕ್ರ ಇದ್ದರೆ ಒಂದು ಸ್ತ್ರೀಯರಿಂದ ಮೋಸ ಆಗುತ್ತೆ ಮತ್ತು ವಿವಾಹಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಎಂಟನೇ ಮನೆಯಲ್ಲಿ ಗುರು ಇದ್ದರೆ ಗುರು ಪುತ್ರಕಾರಕ ಅಂತ ಹೇಳ್ತೀವಿ ಹಂಗಾಗಿ ಪುತ್ರ ಭಾಗ್ಯಕ್ಕೆ ತೊಂದರೆ ಆಗುತ್ತೆ ಆದರೆ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತೆ ಮತ್ತು ಮರೆಯಾದ ವಿಷಯಗಳನ್ನು ಜಗತ್ತಿಗೆ ತೋರಿಸ್ಬೇಕು ಅನ್ ಅಂದ್ಕೊಂಡಿರ್ತಾರೆ ಲಗ್ನಾಧಿಪತಿ ಏನಾದರೂ ಎಂಟನೇ ಇದ್ದರೆ ಜ್ಯೋತಿಷ್ಯ ಜ್ಞಾನ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಜ್ಯೋತಿಷ್ಯ ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಬೇಸಿಕ್ ನಾಲೆಡ್ಜ್ ಇವರಲ್ಲಿ ಇರುತ್ತೆ ಅಂತ ಅನ್ಕೋಬೋದು ಅಷ್ಟೇ ಎಂಟನೇ ಮನೆಯಲ್ಲಿ ಗುರು ಇದ್ದರೆ ಆದರೆ ಲಗ್ನಾಧಿಪತಿ ಗುರುವಾಗಿ ಎಂಟನೇ ಮನೇಲಿದ್ರೆ ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ ಗುರು ಅಂದರೆ ಧನಕಾರಕೂ ಸಹ ಅವನೇ ಸೊ ಹಾಗಾಗಿ ಯಾವಾಗಲೂ ಇವರಿಗೆ ಹಣದಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ ಫೈನಾನ್ಸು ಅವತ್ತಿಂದ ಅವತ್ತೇ ಲೆಕ್ಕಾಚಾರ ಇರುತ್ತೆ ಅವರು ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೊಂದು ಇರೋಲ್ಲ ಅಂತ ಹೇಳ್ತೀವಿ ಅಷ್ಟು ಸ್ವಲ್ಪ ಕೂಡಿಡೋದು ಕಡಿಮೆ ಆವತ್ತಿಂದ ಅವತ್ತೇ ಆಗ್ತಾ ಇರುತ್ತೆ ಮತ್ತು ಹಣದಕ್ಕೆ ಹಣಕ್ಕೆ ತೊಂದರೆ ಜಾಸ್ತಿ ಇರುತ್ತೆ ಎಂಟನೇ ಮನೇಲಿ ಗುರು ಇದ್ದರೆ ಅದೇ ಬುಧ ಏನಾದರೂ ಎಂಟನೇ ಮನೇಲಿ ಇದ್ದರೆ ಸ್ವಲ್ಪ ಬುದ್ಧಿ ಮಂದ ಅಂತ ಹೇಳ್ತೀವಿ ಸ್ವಲ್ಪ ಟ್ಯಾಲೆಂಟು ಅಷ್ಟೊಂದು ಸ್ವಲ್ಪ ಮಂದ ಬುದ್ಧಿವಂತಾಗಿರ್ತಾರೆ ಟ್ಯಾಲೆಂಟು ಇವ್ರದ್ದು ಅಷ್ಟೊಂದು ಓಡಿಸಲ್ಲ ಅಂತ ಹೇಳ್ತೀವಿ ಸ್ವಲ್ಪ ನಿಧಾನ ಎಂಟನೇ ಮನೇಲಿ ಇದ್ದಾಗ ಅದು ಮರ್ಯಾದ ಸ್ಥಾನ ಸೊ ಹಂಗಾಗಿ ಸ್ವಲ್ಪ ಆದರೆ ದೀರ್ಘಾಯುಷರಾಗಿರ್ತಾರೆ ಆದರೆ ವ್ಯಾಪಾರದಲ್ಲಿ ಮೋಸ ಆಗುತ್ತೆ ಅಂತ ಹೇಳ್ತೀವಿ ಬುಧ ಬಂದ್ಬಿಟ್ಟು ವ್ಯಾಪಾರಕ್ಕೆ ಕಾರಕ ವ್ಯಾಪಾರದಲ್ಲಿ ಏನಾದರೂ ಮೋಸ ಆಗೋ ಸಾಧ್ಯತೆ ಇರುತ್ತೆ ಹುಷಾರಾಗಿರಬೇಕು ಎಂಟನೇ ಮನೆಯಲ್ಲಿ ಬುಧ ಇದ್ದರೆ ಸೊ ಹಂಗಾಗಿ ನೆಕ್ಸ್ಟು ರಾಹು ಏನಾದರೂ ಎಂಟನೇ ಮನೇಲಿ ಇದ್ದರೆ ಹಲವಾರು ಸೋಲುಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು ಆದರೆ ಎಂಟನೇ ಮನೆಯಲ್ಲಿ ರಾಹು ಇದ್ದರೆ ಅತಿ ಆಸೆ ಜಾಸ್ತಿ ಆಗುತ್ತೆ ಜ ಆಸೆಗಳು ಜಾಸ್ತಿ ಆಗುತ್ತೆ ಆಸೆ ತುಂಬ ಆಗುತ್ತೆ ಈ ಒಂದು ಯಾವ ಥರ ಆಸೆ ಅಂದರೆ ಈ ವದ ವರದಕ್ಷಿಣೆ ಆಸೆಗಳು ಜಾಸ್ತಿ ಆಗುತ್ತೆ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೆಡ್ ಜಾಸ್ತಿ ಮಾಡ್ತಾರೆ ಅದು ತಂದು ಕೊಡಬೇಕು ಇದು ತಂದು ಅಂತ ಮತ್ತೆ ಕುಡಿಯೋದು ಲ್ಯಾಟ್ರಿ ಜೂಜ್ಗಳ ಕಡೆಗೆ ಈ ಸಂಗಾತಿ ಮಾತು ಇವರಿಗೆ ಇಡಿಸ್ತಾ ಇರೋಂಥದ್ದು ಯಾಕೆಂದರೆ ಎಂಟನೇ ಮನೆಗೆ ರಾಹು ಇದ್ದಾಗ ನಿಮ್ಮ ಸಂಗಾತಿಯಿಂದ ಎರಡನೇ ಮನೆ ಆಗುತ್ತೆ ಅಂದರೆ ಅವರ ಮಾತು ಇವರಿಗೆ ಒಂದು ಲಾಯರ್ ಥರ ಮಾತಾಡ್ತಾರೆ ಎಲ್ಲ ಗೊತ್ತಿರೋ ಥರ ಮಾತಾಡ್ತಾರೆ ಇವರಿಗೆ ಉರಿತಾ ಇರುತ್ತೆ ಅಂದರೆ ಮನೆಯಲ್ಲಿ ಸ್ತ್ರೀಯರು ಜಾಸ್ತಿ ಮಾತಾಡಿದಾಗ ಏನಾಗುತ್ತೆ ನಾ ಇವ್ರೇನು ನನಗಿಂತ ದೊಡ್ಡವ್ರದ್ದು ಎಲ್ಲರೂ ಗೊತ್ತಿರೋ ಥರ ಮಾತಾಡ್ತಾರಲ್ಲ ನನ್ನದೇ ನಡಿಬೇಕು ಅನ್ನೋದು ಆಗಿರುತ್ತೆ ಅವಾಗ ಇವ್ರ ಮಾತುಗಳು ಇವರು ರೆಸ್ಪಾನ್ಸ್ ಕೊಡ್ತಾ ಇರಲ್ಲ ಆ ಥರ ಎಲ್ಲ ಆಗುತ್ತೆ ಲಾಯರ್ ಥರ ಮಾತಾಡಿದಾಗ ಇವ್ರಿಗೆ ಹಿಡಿಸಲ್ಲ ಹಂಗಾಗಿ ಇಲ್ಲಿ ಕ್ಲಾಶ್ ಆಗ್ತಾ ಇರುತ್ತೆ ಒಟ್ಟಾರಾಗಿ ಎಂಟನೇ ಮಲೆ ರಾಹು ಇರೋದು ಸಂಗಾತಿ ಹೆಚ್ಚಾಗಿ ಮಾತಾಡ್ತಾರೆ ವಿರೋಧ ಆಗುತ್ತೆ ಇವ್ರಿಗೂ ಅವ್ರಿಗೂ ಮಾತಿಗೆ ಯಾವಾಗಲೂ ಕ್ಲಾಶ್ ವಿರೋಧ ಆಗ್ತಾ ಇರುತ್ತೆ ಈ ಥರನೂ ನೋಡ್ಬೋದು ಸೊ ಹಂಗಾಗಿ ಎಂಟನೇ ಮಲೆ ರಾಹು ಇರೋದು ಸ್ವಲ್ಪ ಅತಿ ಆಸೆ ಜಾಸ್ತಿ ಇರುತ್ತೆ ಸ್ವಲ್ಪ ಸೋಲನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು ಅದೇ ಕೇತು ಇದ್ದರೆ ಅಲೆದಾಟ ಜಾಸ್ತಿ ಆಗುತ್ತೆ ಮತ್ತು ವಿಷ ಜಂತುನ ಭಯ ಜಾಸ್ತಿ ಇರುತ್ತೆ ಅಂತ ಹೇಳ್ಬುತ್ತೆ ಕೇತು ಇದ್ದರೆ ರವಿ ಇದ್ದರೆ ಏನಂದರೆ ತಂದೆಗೆ ಮೋಸ ಆಗೋಂಥದ್ದು ಮತ್ತು ಉಷ್ಣ ರೋಗ ಮತ್ತು ಹಣದ ತೊಂದರೆ ತಂದೆಗೆ ಯಾವಾಗಲೂ ಆಗ್ತಾ ಇರುತ್ತೆ ತಂದೆಗೆ ಯಾವಾಗಲೂ ಸ್ವಲ್ಪ ಒಂದು ಮೋಸ ಎಲ್ಲರೂ ಮೋಸ ಮಾಡೋಂಥದ್ದು ಅಥವಾ ಮೋಸ ಆಗೋ ಅಂಥದ್ದು ಸಾಧ್ಯತೆ ಇರುತ್ತೆ ಎಂಟನೇ ಮಲೆಯಲ್ಲಿ ರವಿ ಇದ್ದರೆ ಸೊ ಈ ರೀತಿಯಲ್ಲಿ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಎಂಟನೇ ಮನೆಯಲ್ಲಿ ಗ್ರಹಗಳಿದ್ರೆ ಈ ರೀತಿಯಲ್ಲೆಲ್ಲ ಫಲಗಳ ಫಲಗಳು ಅನ್ವಯಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನು ಜಾತಕದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಬರ್ತ್ ಪ್ಲೇಸ್ ಕರೆಕ್ಟಾಗಿದ್ದು ವ್ಯಾಟ್ಸಪ್ ಮಾಡಿದ್ರೆ ಅದರಲ್ಲಿ ನಿಮಗೆ ಡೀಟೇಲ್ಸ್ ಬರುತ್ತೆ ಕನ್ಸಲ್ಟ್ ಮಾಡಿ ಅದಕ್ಕೆ ಫೀಸ್ ಇರುತ್ತೆ ಆ ಫೀಸು ನೀವು ಪೇ ಮಾಡಿದ್ರೆ ಆನ್ಲೈನಲ್ಲೂ ತಿಳಿಸ್ಬೋದು ಅಥವಾ ನಿಮ್ಮ ಜಾತಕನೇ ಬೇಕು ಅಂದರೆ ನಿಮ್ಮ ಅಡ್ರೆಸ್ಗೆ ಜಾತ್ಕೂ ಬರುತ್ತೆ ಈ ಒಂದು ಸೌಲಭ್ಯ ನಮ್ಮಲ್ಲಿರುತ್ತೆ ಇದನ್ನು ವ್ಯಾಟ್ಸಪ್ಪಲ್ಲಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ